ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಿಗ್ ಜೆ ವಾಹಿನಿ ವೀಕ್ಷಿಸುವ ಎಲ್ಲ ದೇವಜನರಿಗೆ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ. ಈ ಒಂದು ರಾತ್ರಿ ವೇಳೆ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು ನಾವು ಪ್ರಾರ್ಥಿಸಿಕೊಳ್ಳುವ. ಸರ್ವಶಕ್ತನಾದ ತಂದೆಯ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಅಪ್ಪ, ಈ ಒಂದು ರಾತ್ರಿ ವೇಳೆ ಸ್ವಲ್ಪ ಸಮಯ ನಿನ್ನ ಸಂಧಾನದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರೇ, ಬಿಗ್ ಜೆ ವಾಹಿನಿ ವೀಕ್ಷಿಸುವ ಹಾಗೂ ಸೋಷಿಯಲ್ ಮೀಡಿಯಾ ಮೂಲಕ ಈ ಒಂದು ಕಾರ್ಯಕ್ರಮ ವೀಕ್ಷಿಸುವ ಎಲ್ಲ ದೇವಜನರು ನಿನ್ನ ಕರಗಳಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ಮನೋನಿತರ ಬೆಳಗಲ್ಪಡಲಿ ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಪ್ರತಿಯೊಬ್ಬರ ಹೃದಯದ ಅಂತರಾಳವನ್ನು ಬಲ್ಲ ದೇವರು ನೀನಾಗಿದ್ದೀ. ಅವರ ಎಲ್ಲ ಅಗತ್ಯತೆಗೆ ತಕ್ಕಂತೆ ನೀನು ಮಾತಾಡು ಸ್ವಾಮಿ. ಅವರು ಹಾದು ಹೋಗುವ ಪರಿಸ್ಥಿತಿಗಳು ಏನಿದೆಯೋ ಅವೆಲ್ಲವೂ ನೀನು ಬಲ್ಲವನಾಗಿದ್ದೀ. ನೀನು ಆಕಾಶದಿಂದ ಎಲ್ಲ ಮನುಷ್ಯನ್ನು ದೃಷ್ಟಿಸಿ ನೋಡುವ ದೇವರು. ಯಾರ್ಯಾರು ನಿನ್ನ ನಿರೀಕ್ಷಿಸಿಕೊಂಡು ರಕ್ಷಣೆಯಲ್ಲಿ ಮಾರ್ಗದಲ್ಲಿ ನಡೀತಾರೋ ಅವ್ರನ್ನ ರಕ್ಷಿಸಲಿಕ್ಕೋಸ್ಕರ ನಿನ್ನ ಪ್ರತಾಪವನ್ನು ತೋರಿಸುವ ದೇವರು. ಪ್ರತಿಯೊಬ್ಬ ದೇವಜನರ ಅಗತ್ಯತೆಗಳಿಗೆ ತಕ್ಕಂತೆ ಮಾತಾಡು. ಅವರ ಸಮಸ್ಯೆಗಳಿಗೆ ಪರಿಹಾರವಾಗಿ ಮಾತಾಡು. ನಿನ್ನ ವಾಕ್ಯ ದೂತರು ಎಂಬುದು ಕಳಿಸಿ ಅನಾರೋಗ್ಯದ ಜನರಿಗೆ ಸ್ವಸ್ಥತೆ ಉಂಟಾಗಲಿ. ಸಮಸ್ಯೆ ಇರುವ ಜನರು ಬಿಡುಗಡೆ ಹೊಂದಿಕೊಳ್ಳಿ. ದೊಡ್ಡ ವಿಶೇಷವಾದ ಒಂದು ಬಿಡುಗಡೆ ಪ್ರತಿಯೊಬ್ಬರ ಜೀವಿತದಲ್ಲಿ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಅದ್ಭುತ ಮಾಡುವ ದೇವರು, ನೀನು ಪರಾಕ್ರಮಿಯ ತಂದೆ, ನಿತ್ಯನಾದ ದೇವರಾಗಿದ್ದೀ ಸ್ವಾಮಿ. ಎಲ್ಲರೊಂದಿಗೆ ಮಾತಾಡು. ನಿನ್ನ ಮಹಿಮೊಂದು ಸಮಸ್ತ ಘನಮಾನ ಮಹಿನೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ. ಪರಲೋಕದ ಪರಮ ತಂದೆಯ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ನೀವೆಲ್ಲ ಒಳ್ಳೆಯ ಅಂಶವನ್ನು ಆರಿಸಿಕೊಂಡಿದ್ದೀರಿ. ಅದು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳುತ್ತಾ ಇರೋದು. ದೇವರ ಸನ್ನಿಧಿಯಲ್ಲಿರುವಷ್ಟು ಸುರಕ್ಷತೆ ಲೋಕದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದೇವರ ನಾಮ, ಯೇಸುವಿನ ಹೆಸರು, ಅದು ಭದ್ರವಾದ ಬಲವಾದ ಬುರುಜು. ಶಿಷ್ಟನು ಅದರಕ್ಕೆ ಓಡಿ ಹೋಗಿ ಸುರಕ್ಷಿತನಾಗಿರು ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ 18ನೇ ಅಧ್ಯಾಯದಲ್ಲಿ ನಾವು ಒಳ್ಳೆಯ ವಚನ ನೋಡ್ತೇವೆ. ಈ ದಿನಮಾನಗಳನ್ನು ನೋಡ್ತೇವೆ. ಸುರಕ್ಷಿತ ತಾಣಗಳಲ್ಲಿ, ಯುದ್ಧ ನಡೆಯುವ ದೇಶಗಳಲ್ಲಿ ನಾವು ನೋಡ್ತೇವೆ. ಬಂಕರ್ಗಳಲ್ಲಿ ಹೋಗಿ ಅವರು ಅಡಕೆ ಕೊಡ್ತಾರೆ. ಆದರೆ ಯಾವ ಬಂಕರು ಸುರಕ್ಷಿತ ಅಲ್ಲ. ಆದರೆ ಯೇಸುವಿನ ನಾಮ ಅದು ಸುರಕ್ಷಿತ. ಯೇಸುವಿನ ಬಳಿ ಬರೋರು ಅವನ್ನು ಯಾವತ್ತೂ ಆತನು ತಳ್ಳಿಬಿಡುವುದಿಲ್ಲ. ಆತನು ಪ್ರತಿಯೊಬ್ಬರನ್ನು ಪ್ರೊಟೆಕ್ಟ್ ಮಾಡಿ ಕಾಪಾಡ್ತಾನೆ. 91ನೇ ಕೀರ್ತನೆ ನೋಡ್ತೇವೆ. ಪರಾತ್ಪರನ ಮರೆ ಹೊಕ್ಕಿರೋನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರು ಎಂಬುದಾಗಿ. ಸರ್ವಶಕ್ತನ ಆಶ್ರಯದಲ್ಲಿ ಆತನು ಸುರಕ್ಷಿತ. ಯಾರು ಯೇಸುಸ್ವಾಮಿ ಹೆಸರಲ್ಲಿ ನಂಬಿಕೆ ಇಡ್ತಾರೋ ಅವರು ಸುರಕ್ಷಿತರಾಗ್ತಾರೆ. ಮೊರೆ ಹೋಗುವುದು ಶರಣಾಗುವುದು. ಯಹೋವನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಜ್ಞಾನೋಕ್ತಿಗಳು 30:5 ವಚನ. ಗುರಾಣಿ ಅಂದರೆ ಯಾವ ರೀತಿಯಲ್ಲೂ ಅವರಿಗೆ ವಿರುದ್ಧವಾಗಿ ಬರುವ ಆಯುಧಗಳನ್ನು ತಡೆಯುವ ಶಕ್ತಿ. ಅದು ಯುದ್ಧನೇ ಆಗಬೇಕಂತಿಲ್ಲ. ರೋಗ ಆಗಿರ್ಬೋದು, ಸಾಲಗಳಾಗಿರ್ಬೋದು, ಹಿಂಸೆ ಆಗಿರ್ಬೋದು, ಚಿಂತೆ ಆಗಿರ್ಬೋದು, ಭಯವಿಟ್ಟು ಯಾವುದೇ ವಿಷಯಗಳಾಗಿರ್ಬೋದು, ಅದನ್ನು ತಡೆಯುವ ಗುರಾಣಿಯಾಗಿ ದೇವರು ನಮ್ಮ ಒಂದಿಗೆ ಕಾರ್ಯ ಮಾಡ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿ, ಯೇಸುಸ್ವಾಮಿ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬ ವಿಶ್ವಾಸಿ ಆತನು ಸುರಕ್ಷಿತನಾಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ಅಂದರೆ ಭರವಸೆ ಇಡಬೇಕು. ಯಾರು ನಂಬಿ ಯೇಸುಸ್ವಾಮಿ ಮೇಲೆ ಭರವಸೆ ಇಡ್ತಾರೋ ಅವರು ಮಾತ್ರ ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಉಂಟು. ಎಲ್ಲರಿಗೆ ಅಲ್ಲ, ಅದು ಕೇವಲ ಆತನ ಮೇಲೆ ಪರಿಪೂರ್ಣವಾದ ಭರವಸೆ. ಶರಣಾಗತ ಅಂದರೆ ಶರಣಾಗಂದರೆ ಅವನಿಗೆ ಅವನ ಸ್ವಂತ ಪ್ರಯತ್ನದಿಂದ ಎಲ್ಲ ಕೈಬಿಟ್ಟು ದೇವರೇ ಆತನು ಮಾಡಲಿಕ್ಕೆ ಸಾಧ್ಯ. ಯಾವುದೇ ಕಾಯಿಲೆಯಲ್ಲಿ ಬರ್ತಾ ಇದ್ದು ವೈದ್ಯರು ಇದು ಗುಣನೇ ಆಗಲ್ಲ, ಈ ಕಾಯಿಲೆ ಬಂದರೆ ಗುಣ ಆಗಲ್ಲ ಅಂಥೇಳಿ ರಿಪೋರ್ಟ್ ಕೊಟ್ಟಿರ್ಬೋದು. ಆದರೆ ದೇವರ ವಾಕ್ಯ, ಆ ರಿಪೋರ್ಟ್ ನಾವು ನಂಬಬೇಕು. ದೇವರಿಗೆ ಯೇಸುಸ್ವಾಮಿಗೆ ಅಸಾಧ್ಯವಾದ ಒಂದೂ ಇಲ್ಲ. ಆತನ ಹತ್ರ ಎಲ್ಲವೂ ಸಾಧ್ಯ. ಆತನು 2000 ಹಿಂದೆ ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಸಕಲ ಮಾನವರ ರೋಗಗಳನ್ನು ಆತನು ಶಿಲುಬೆ ಮೇಲೆ ಹೊತ್ತು ತೀರಿಸಿದ್ದಾನೆ. ಆತನು ಇಡೀ ದೇಹವು ಬಾಸುಂಡೆ ಹೊಂದಿಕೊಂಡಿದ್ದಾನೆ.
ಆತನು ವಿಕಾರ ಹೊಂದಿದನು. ಎಲ್ಲ ಥರದ ವ್ಯಾಧಿಗಳನ್ನು ಮನುಷ್ಯರೆಲ್ಲ ವ್ಯಾಧಿಗಳನ್ನು ಆತನು ಹೊಂದಿಕೊಂಡನು. ಚಾಟಿಗಳನ್ನು ಹೊಡೆದರು, ಆತನ ಮುಖಕ್ಕೆ ಉಗಿದರು. ಎಲ್ಲ ಸೈನಿಕರು ಸೇರಿಕೊಂಡು ಯಾವ್ಯಾವ ಯಾವ್ಯಾವ ವ್ಯಾಧಿ ಇತ್ತು ಏನೋ ಅವೆಲ್ಲವನ್ನು ಆತನು ಸಹಿಸಿಕೊಂಡಿದ್ದಾನೆ. ಪ್ರತಿಯೊಂದು ಥರದ ವ್ಯಾಧಿಗಳನ್ನು ಯೇಸುಸ್ವಾಮಿ ಕಲ್ವಾರಿ ಕ್ರೂಸಿನಲ್ಲಿ ಹೊತ್ತು ತೀರಿಸಿದ್ದಾನೆ. ಇವತ್ತು ನಂಬುವ ನಮಗೆ ಆತನ ಬಾಸುಂಡಿಗಳಿಂದ ಗುಣ ಆಗ್ತದೆ. ಯೆಶಾಯ 53:5 ಬರೆಯಲ್ಪಟ್ಟಿದೆ, ಆತನ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಎಂಬುದಾಗಿ. ಲೋಕದ ಜನರಿಗೆ ಯೇಸುಸ್ವಾಮಿಯ ಶಿಲುಬೆಯ ಮರಣ ಅದು ಹುಚ್ಚು ಮಾತಾಗಿ ಕಾಣಬಹುದು, ಕಾಣ್ತದೆ. ಯಾಕಂದರೆ ತನ್ನನ್ನು ರಕ್ಷಿಸಿಕೊಳ್ಳಲಾಗದವನು ಬೇರೆ ಯಾರಿಗೆ ರಕ್ಷಿಸಲಿಕ್ಕೆ ಸಾಧ್ಯ ಉಂಟು? ಕಲ್ವಾರಿ ಕ್ರೂಜಿಯಲ್ಲಿ ಆತನು ಪ್ರಾಣ ಬಿಡುವ ಸಮಯದಲ್ಲಿ ಇಬ್ಬರು ಕಳ್ಳರನ್ನು ಒಬ್ಬ ಬಲಗಡೆ ಒಬ್ಬ ಎಡಗಡೆ ಕ್ರೂಜಿಗೆ ಹಾಕಿರ್ತಾರೆ. ಅದರಲ್ಲಿ ಒಬ್ಬ ಕಳ್ಳ ಹೇಳ್ತಾನೆ, ನೀನು ದೇವರ ಕುಮಾರನಾಗಿದ್ದರೆ ನೀನು ಸಿಲುಬೆಯಿಂದ ಇಳಿದು ನಮ್ಮನ್ನು ರಕ್ಷಿಸು ಎಂಬುದಾಗಿ. ಆದರೆ ಇನ್ನೊಬ್ಬ ಕಳ್ಳ ಹೇಳ್ತಾನೆ, ನಾವು ಈ ದಂಡನೆಗೆ ಅರರು, ಆದರೆ ಈತನು ಏನೂ ತಪ್ಪು ಮಾಡಲಿಲ್ಲ. ಆತನು ಯೇಸುಸ್ವಾಮಿ ಅಂತ ಕೇಳ್ತಾನೆ, ಗುರುವೇ ನೀನು ತಂದೆಯ ಬಳಿಗೆ ಹೋಗುವಾಗ ನನ್ನ ನೆನೆಸಿಕೋತೆ ಎಂಬುದಾಗಿ ದೇವರನ್ನು ಗುರುತಿಸ್ತಾನೆ. ಕಲ್ವಾರಿ ಕ್ರೂಸಿನಲ್ಲೇ ಗುರುತಿಸ್ಬಿಡ್ತಾನೆ ಒಬ್ಬ ಕಳ್ಳ, ಇದು ದೇವಕುಮಾರನ ಎಂಬುದಾಗಿ. ಯಾಕಂದರೆ ಆತನಿಗೆ ಅಷ್ಟು ಹಿಂಸೆ ಕೊಟ್ಟರು ಸಹ ಅವನು ಬಾಯಿ ತೆರಲೇ ಇಲ್ಲ. ದೇವರ ವಾಕ್ಯದಲ್ಲಿ ಬರಲಿಪಟ್ಟಿತ್ತು, ಯೆಶಾಯ ಪ್ರವಾದಿ ಯೇಸುಸ್ವಾಮಿ ಹುಟ್ಟುಕೊಂಡು 700 ಹಿಂದೆ ಬರೆಯಲ್ಪಟ್ಟಿದ್ದು. ಇಲ್ಲಿ ನೋಡ್ತೀವಿ ನಾವು 53:7 ನೋಡ್ತೀವಿ, 7 ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಕ್ಕಿಸಿಕೊಂಡನು, ಬಾಯಿ ತೆರಲೇ ಇಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆಯೂ ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರಲೇ ಇಲ್ಲ. ಆತನಿಗೆ ಅಷ್ಟು ಹಿಂಸೆ ಕೊಟ್ಟರೂ ಸಹ ಆತನು ಬಾಯಿ ತೆರಲಿಲ್ಲ. ಯಾಕಾಗಿ ಆತನಿಗೆ ಹಿಂಸೆ ಆಯಿತು? ನೋಡಿದ ಜನರು ಆತನು ಅಪರಾಧ ಮಾಡಿರ್ಬೋದು, ಅದಕ್ಕೋಸ್ಕರ ಆತನು ಈ ಹಿಂಸೆಯ ಒಂದು ಮರಣಕ್ಕೆ ಒಪ್ಪಿಸಿರುವುದಾಗಿ ಮಾತಾಡಿಕೊಂಡ್ರು. ಆದರೆ ದೇವರ ವಾಕ್ಯ ಹೇಳ್ತದೆ 4:53, ನಿಜವಾಗಿಯೂ ನಮ್ಮ ಸಂಕಟಗಳನ್ನು ಅವನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಈ ಸ್ವಾಮಿ ಆತನು ತಪ್ಪು ಮಾಡಿದ್ದಕ್ಕಲ್ಲ, ಇಡೀ ಲೋಕದ ಮಾನವರ ಪಾಪವನ್ನು, ಶಾಪವನ್ನು, ರೋಗಗಳನ್ನು ಹೊತ್ತು ತೀರಿಸಿದನು. ಆ ಕಲ್ವಾರಿ ಕುಜಲಿ ಹೊತ್ತ ಹೊರೆ ಆತನು ನಮ್ಮ ಸಂಕಟ, ಆತನ ಸಂಕಟ ಅಲ್ಲ. ಮುಂದಿನ ವಚನದಲ್ಲಿ ನಾವು ನೋಡ್ತೇವೆ, ನಾವಾದರೂ ಅವರು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಯೇಸುಸ್ವಾಮಿ ಗಾಯ ಆಗಿದ್ದು ನಮ್ಮ ದ್ರೋಹಗಳ ದೆಸೆಯಿಂದ, ಎಲ್ಲ ಮಾನವರ ಪಾಪಗಳ ದೆಸೆಯಿಂದ ಆತನು ಗಾಯ ಹೊಂದಿದನು. ಒಬ್ಬನ ಪಾಪದಿಂದ ಎಲ್ಲರೂ ಹೇಗೆ ಮರಣವನ್ನು ಹೊಂದಬೇಕಾಯಿತು, ಆದಾಮನು ಮಾಡಿದ ಪಾಪ, ಆದಿ ಮನುಷ್ಯ, ಮಣ್ಣಿನಿಂದ ಬಂದ ಮನುಷ್ಯ, ಮಣ್ಣಿನಿಂದ ದೇವರು ಉತ್ಪತ್ತಿ ಮಾಡಿ ಆತನ ಮುಗಿದ ಜೀವಶ್ವಾಸ ಹೊಂದಿ ಆತನು ಬದುಕುವ ಪ್ರಾಣಿ ಮಾಡಿದ ಆದಾಮನಿಗೆ, ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ ಎಲ್ಲರೂ ಪಾಪಿಗಳಾದರು. ಆತನಿಂದ ಉಂಟಾದ ಎಲ್ಲ ಜನಾಂಗ, ಇಡೀ ಪ್ರಪಂಚದಲ್ಲಿ ಆವರಿಸಿಕೊಂಡಿರುವ ಎಲ್ಲ ಜನಾಂಗವು ಆದಿ ಮಾನವ ಅಂದರೆ ಆದಾಮ, ಮಣ್ಣಿನಿಂದ ಬಂದ ಮನುಷ್ಯ ಮತ್ತು ಹವ್ವ, ಅವರ ಮೂಲಕವೇ ಬಂದವರು. ಆ ಒಬ್ಬನು ಮಾಡಿದ ಪಾಪದಿಂದ ಎಲ್ಲರೂ ಮರಣ ಉಂಟಾಯಿತು. ಪ್ರತಿಯೊಬ್ಬರಿಗೂ, ಲೋಕದಲ್ಲಿ ಹುಟ್ಟುವ ಪ್ರತಿಯೊಬ್ಬನೂ ಸಾಯ್ತಾನೆ. ಆದರೆ ಒಬ್ಬನು ಮಾಡಿದ ನೀತಿ ಕಾರ್ಯದಿಂದ, ಒಬ್ಬನಂದರೆ ಯೇಸು ಕ್ರಿಸ್ತನು, 2 ಅಂತ ಹೇಳ್ತಾರೆ. ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಸಿನಲ್ಲಿ ಆತನು ಸುರಿಸಿದ ರಕ್ತದಿಂದ, ಆತನು ಹೊಂದಿದ ಬಾಸುಂಡೆಗಳಿಂದ ಎಲ್ಲರಿಗೂ ನಿತ್ಯ ಜೀವ ಉಂಟಾಯಿತು. ಆದಾಮನಿಗೆ ಉಂಟಾದ ಮರಣ ಅದು ದೇಹಕ ಮರಣ ಅಲ್ಲ, ಆತ್ಮಿಕ ಮರಣ. ಎಲ್ಲರೂ ಪಾಪ ಮಾಡಿ
ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದರು. ಅವರು ನರಕಕ್ಕೆ ಬಾಧ್ಯಸ್ಥರಾಗಿದ್ದರು ಇಡೀ ಲೋಕದ ಜನ. ಆದರೆ ಯೇಸು ಸ್ವಾಮಿ ಎಲ್ಲರ ಪರವಾಗಿ ನರಾವತಾರ ಎತ್ತಿ ಬಂದು ಆತನು ಕಲ್ವಾರಿ ಕ್ರೂಜಲ್ಲಿ ತನ್ನ ಪರಿಶುದ್ಧ ರಕ್ತ ಚೆಲ್ಲುವ ಮೂಲಕ ನಮಗೆ ನಿತ್ಯ ಜೀವವನ್ನು ದಯಪಾಲಿಸಿದ್ದಾನೆ. ಯೇಸುಸ್ವಾಮಿನ ಯಾರು ಇವತ್ತು ಅಂಗೀಕರಿಸ್ತಾರೋ ಅವರು ದೇವರ ಮಕ್ಕಳು, ನೀತಿವಂತರೆಂಬ ವರ ಅವರಿಗೆ ಉಚಿತವಾಗಿ ಕೊಡಲ್ಪಡ್ತದೆ. ನಾವು ಜೀವಿತದಲ್ಲಿ ಮಾಡಿದ ಯಾವ ಪಾಪವೂ ನಮ್ಮ ಗಣನೆಗೆ ಬರೋದಿಲ್ಲ, ದೇವರು ಲೆಕ್ಕಕ್ಕೆ ಇಡೋದಿಲ್ಲ. ನಿಮ್ಮ ಪಾಪಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರ ಅಷ್ಟು ದೂರ ತಳ್ಳಿಬಿಟ್ಟಿದ್ದೇನೆ. ದೇವರ ಕೃಪೆ, ಆತನ ಪ್ರೀತಿ ಆಕಾಶದ ಭೂಮಿಗೆ ಎಷ್ಟು ಆಳ ಎತ್ತರವೋ ಅಷ್ಟು ಪ್ರೀತಿಯನ್ನು ನಮ್ಮ ಮೇಲೆ ಆತನು ಸುರಿಸಿದ್ದಾನೆ. 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಯೇಸುಸ್ವಾಮಿ ಬರೋಕ್ಕಿಂತ ಮೊದಲು, ಅಂದರೆ ಮಾನವರು ಪತಾಳಿ ಬರೋಕ್ಕಿಂತ ಮೊದಲು ಪ್ರತಿಯೊಬ್ಬರು ಮರಣದ ಭಯದಿಂದ ಅವರು ಭಯಭೀತರಾಗಿದ್ದರು. ನಾವು ನೋಡ್ತೇವೆ ಇಬ್ರಿಯ ಪತ್ರಕರ್ತನು ಆತನು ಬರೆದಿದ್ದಾನೆ, ಮರಣ ಭಯದಲ್ಲಿ ಇದ್ದವರನ್ನು ಆತನು ತಪ್ಪಿಸಿದನು. ಆತನು ಮನುಷ್ಯರು ಅಂದರೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರೋದ್ರಿಂದ ಆತನು ಸಹ ರಕ್ತ ಮಾಂಸಧಾರಿಯಾಗಿ ಬಂದನು ಎಂಬುದಾಗಿ ನೋಡ್ತೇವೆ ನಾವಿಲ್ಲಿ 2ನೇ ಅಧ್ಯಾಯ ಇಬ್ರಿಯ ಗ್ರಂಥದಲ್ಲಿ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಮಕ್ಕಳು ಅಂದರೆ ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಬ್ಬ ಮನುಷ್ಯ ಯೇಸು ಸ್ವಾಮಿಗೆ ಮಕ್ಕಳಾಗಿದ್ದಾರೆ. ಅವರು ಯೇಸು ಸ್ವಾಮಿ ನಂಬಲಿ ಬಿಡಲಿ, ವಿರೋಧ ಮಾಡಲಿ ದ್ವೇಷ ಮಾಡಲಿ, ಆದರೆ ದೇವರ ದೃಷ್ಟಿಯಲ್ಲಿ ಅವರೆಲ್ಲರೂ ದೇವರ ಮಕ್ಕಳು. ಅವರು ಇವತ್ತಲ್ಲ ನಾಳೆ ಯೇಸು ಸ್ವಾಮಿನ ಕಂಡುಕೊಳ್ತಾರೆ ಎಂಬುದಾಗಿ ಆತನು ಹುಡುಕೋರನಾಗಿ ಮಾಡಿದ್ದಾನೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ 17ನೇ ಅಧ್ಯಾಯದಲ್ಲಿ, ಅವಾಕ್ಯ ನೋಡ್ಕೊಂಡು ಹೋಗಬೇಕಾದ್ರೆ ಬರೋಣ. 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯದಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಬ್ಬ ಮನುಷ್ಯ ಈ ಲೋಕದಲ್ಲಿ ಆಕಾಶದ ಕೆಳಗೆ ಯಾವ ದೇಶದಲ್ಲಿ ಹುಟ್ಟಿರಲಿ ಅವನು, ಅವೆಲ್ಲ ಮನುಷ್ಯರು ಅವರು ಯೇಸು ಸ್ವಾಮಿಗೆ ಸಂಬಂಧಪಟ್ಟವರು. ಅವರೆಲ್ಲರೂ, ಅವರು ಯಾವುದೇ ಆಚರಣೆ ಇರಲಿ, ಯಾವುದೇ ದೇಶದಲ್ಲಿರಲಿ, ಯಾವುದೇ ಕಾಲದಲ್ಲಿ ಹುಟ್ಟಿರಲಿ, ಅವರೆಲ್ಲರೂ ದೇವರ ಮಕ್ಕಳೇ ಆಗಿದ್ದಾರೆ. ಇಲ್ಲಿ ನೋಡ್ತೇವೆ 17ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 26ನೇ ವಚನ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗವನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರು ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷೆ ಮಾಡಿ ಭೂಮಣ್ಣದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದ್ದಾನೆ. ಒಬ್ಬನಿಂದ ಅಂದರೆ ಆದಾಮ, ನಾನು ಮೊದಲೇ ಹೇಳಿದೆ ಆದಾಮ. ದೇವರು ಭೂಮಿ ಉಂಟು ಮಾಡಿ ಭೂಮಿಯಲ್ಲಿ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ನಂತರ 6ನೇ ದಿನದಲ್ಲಿ ಮನುಷ್ಯನು ಉಂಟು ಮಾಡಿದ. ಮೊದಲು ಬೆಳಕಾಗಲಿ ಅಂದರು, ನೀರುಗಳು ಒಂದು ಕಡೆ ಸೇರಲಿ, ಒಣನೆಲ್ಲ ಕಾಣಲಿ ಭೂಮಿ ಆಗಲಿ ಅಂದರು, ಅಲ್ಲಿ ಸೂರ್ಯಚಂದ್ರ ಉಂಟಾಗಲಿ ಅಂತ ಹೇಳಿದರು. ನಂತರ ಎಲ್ಲ ಜಾತಿಯ ಗಿಡ ಮರಗಳು ಉಂಟಾಗಲಿ, ಹಣ್ಣು ಬಿಡುವ ಮರಗಳು ಉಂಟಾಗಲಿ, ಎಲ್ಲ ಜಾತಿಯ ಮೀನುಗಳು ಉಂಟಾಗಲಿ, ಎಲ್ಲ ಜಾತಿಯ ಪ್ರಾಣಿಗಳು ಉಂಟಾಗಲಿ, ಎಲ್ಲ ಸಿದ್ಧ ಮಾಡಿದ ನಂತರ ಆಮೇಲೆ ಮನುಷ್ಯನು ದೇವರು ಉಂಟು ಮಾಡಿದ. ಮನುಷ್ಯನಿಗೆ ಏನು ಆಹಾರ ಬೇಕು, ಅವನು ಬದುಕಲಿಕ್ಕೆ ಏನು ಬೇಕು ಎಲ್ಲ ಸಿದ್ಧ ಮಾಡಿದ ನಂತರ ದೇವರು ಮನುಷ್ಯನನ್ನು ಮಣ್ಣಿನಿಂದ ಉಂಟು ಮಾಡಿದ. ಅವರೆಲ್ಲರನ್ನು ಬಾಯಿಂದ ಹೇಳಿದ ತಕ್ಷಣ ಉಂಟಾಯಿತು. ಆದರೆ ಮನುಷ್ಯನು ದೇವರ ದೃಷ್ಟಿಯಲ್ಲಿ ಆತನು ಅಮೂಲ್ಯನು, ಮಾನ್ಯನೂ ಆಗಿದ್ದಾನೆ. ಸ್ವಂತ ಕೈಯಿಂದ ಮಣ್ಣಿನಿಂದ ಮನುಷ್ಯ ತನ್ನ ಸ್ವರೂಪದಲ್ಲಿ ಎಂದು ಬರೆಯಲ್ಪಟ್ಟಿದೆ. ದೇವರ ಸ್ವರೂಪದಲ್ಲಿ ಅಂದರೆ ಆತ್ಮ, ದೇವರ ಆತ್ಮಸ್ವರೂಪನು, ನಮ್ಮನ್ನು ಆತ್ಮಸ್ವರೂಪನಾಗಿ ಆತನು ಉಂಟು ಮಾಡಿ, ಅಂದರೆ ಮಣ್ಣಿನಲ್ಲಿ ಉಂಟು ಮಾಡಿ ತನ್ನ ಶ್ವಾಸವನ್ನು ಆದಾಮ ಅಂದರೆ ಮಣ್ಣಿನ, ಆ ಮಣ್ಣಿನ ಗೊಂಬೆ ಆದಾಮನ ಮೂಗಿನಲ್ಲಿ ಊದಿದನು. ಆದಾಮನ ಮಣ್ಣಿನ ಮನುಷ್ಯನು ಜೀವಿಸುವ ಪ್ರಾಣಿಯಾದನು. ಆದಾಮನ ಮೂಲಕವೇ ಎಲ್ಲ ಜನಾಂಗ, ಈ ಎಲ್ಲ ಜನಾಂಗ ಅಂದರೆ ಆದಾಮನ ಮೂಲಕ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷೆ ಮಾಡಿದನು.
ನಾವು ಯಾಕೆ ಇಲ್ಲಿ ಹುಟ್ಟಿದ್ದೀವಿ, ನಾವು ಅಮೇರಿಕದಲ್ಲಿ ಯಾಕೆ ಹುಟ್ಟಿಲ್ಲ, ನಾವು ಯಾಕೆ ಬೇರೆ ಯಾವ ದೇಶದಲ್ಲಿ ಯಾಕೆ ಹುಟ್ಟಿಲ್ಲ, ಇಲ್ಲಿ ಯಾಕೆ ಹುಟ್ಟಿದ್ದೀವಿ, ಅದು ದೇವರ ಉದ್ದೇಶ. ದೇವರ ಉದ್ದೇಶ ಅದು. ದೇವರ ಉದ್ದೇಶ ತಕ್ಕಂತೆ ಎಲ್ಲಿ ಹುಟ್ಟಬೇಕು ಇಲ್ಲಿ ಬರಲ್ಬಿಡಿ ಸ್ಪಷ್ಟವಾಗಿ. ಒಬ್ಬನಿಂದಲೇ ಎಲ್ಲ ಜನ ಹುಟ್ಟಿಸಿ ಅವರವರ ಇರತಕ್ಕ ಕಾಲ, ಯಾವ ಪೀರಿಯಡಲ್ಲಿ, ಯಾವ ಕಾಲಮಾನಗಳಲ್ಲಿ, ಯಾವ ವರ್ಷದಲ್ಲಿ ನಾವು ಹುಟ್ಟಬೇಕು, ಅದು ದೇವರ ಉದ್ದೇಶ. ಆಮೇಲೆ ನಿಷ್ಕರ್ಷ ಮಾಡಿ ಅವರ ನಿವಾಸಗಳು ಎಲ್ಲಿ ಮನೆ ಇರಬೇಕು ಅವ್ರದ್ದು, ಅದನ್ನು ದೇವರು ನಿಷ್ಕರ್ಷ ಮಾಡಿದ್ದಾನೆ. ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದ್ದಾನೆ. ಪ್ರತಿಯೊಬ್ಬರು ದೇವರನ್ನು ಹುಡುಕ್ತಾ ಇದ್ದಾರೆ. ಇಡೀ ಲೋಕದಲ್ಲಿ ಎಲ್ಲ ಜನರು ದೇವರನ್ನು ಹುಡುಕ್ತಾ ಇದ್ದಾರೆ. ಅವರಿಗೆ ದೇವರು ಬೇಕು. ನಿಜವಾದ ದೇವರು ಯಾರು ಎಂಬುದಾಗಿ ಹುಡುಕಬೇಕಾಗಿದೆ. ದೇವರು ಅನಿಸಿಕೊಂಡವರು ಲೋಕದಲ್ಲಿ ಸಾವಿರಾರು ಕೋಟ್ಯಾಂತರ ಜನ ಇದ್ದಾರೆ ದೇವರು ಅನಿಸ್ಕೊಂಡವರು. ಆದರೆ ದೇವರು ಒಬ್ಬನೇ, ಆತನನ್ನು ಹುಡುಕಬೇಕು. ಪೌಲ ಇದೇ ಅಧ್ಯಾಯದಲ್ಲಿ ನಾವಿಲ್ಲಿ ನೋಡ್ತೇವೆ. ಪೌಲ ಸುವಾರ್ತೆ ಸಾರ್ತಾ ಹೋಗಬೇಕು ಸಮಯದಲ್ಲಿ ಆತನು ಅಥೇನೆಯ ಪಟ್ಟಣಕ್ಕೆ ಬರ್ತಾನೆ. ಅಥೇನೆಯ ಪಟ್ಟಣ ಇಲ್ಲಿ 17ನೇ ಅಧ್ಯಾಯ 23ನೇ ವಚನ ನೋಡ್ತೇವೆ. 22ನೇ ವಚನ ಕೆಳಭಾಗ, ಅಥೇನೆಯ ಜನರೇ ನೀವು ಎಲ್ಲದರಲ್ಲಿಯೂ ಅತಿಭಕ್ತಿವಂತರೆಂದು ನನಗೆ ತೋರುತ್ತದೆ. ಅಥೇನೆಯ ಅಥೆನ್ಸ್ ಅಂತ ಹೇಳ್ತಾರೆ, ಅದು ಅಲ್ಲಿ ಇರುವ ಜನರೆಲ್ಲ ಬಹಳ ಭಕ್ತಿವಂತರು. ನೋಡ್ತಾನೆ ಪೌಲ, ನೀವು ಬಹಳ ಭಕ್ತಿವಂತರು. ಅಲ್ಲಿ ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿದೇ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ಕೇಳಿರಿ, ಜಗತ್ತನ್ನು ಅದರಲ್ಲಿರುವ ಎಲ್ಲವನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ, ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ ಆತನು ಸೇವೆ ಹೊಂದುವವನೂ ಅಲ್ಲ. ಅಥೇನೆಯ ಪಟ್ಟಣದಲ್ಲಿ ಪೌಲ ಸುವಾರ್ತೆಯನ್ನು ಸಾರ್ತಾ ಹೋಗುವ ಸಮಯದಲ್ಲಿ ಅಲ್ಲಿ ಅನೇಕ ಗುಡಿಗಳು ಅಲ್ಲಿ ನೋಡ್ತಾನೆ, ಅನೇಕ ಬಲಿಪೀಠಗಳು ನೋಡ್ತಾನೆ, ಊರು ತುಂಬ ಬಲಿಪೀಠಗಳು ನೋಡ್ತಾನೆ. ಅಲ್ಲಿ ಜನರು ಭಾಳ ಭಕ್ತಿವಂತರು, ದೇವರ ಭಕ್ತಿಯಲ್ಲಿ ತಲ್ಲೀನರಾದ ಜನ, ದೇವರು ಭಾಳ ಹುಡುಕ್ತಿದ್ರು ಅವರು. ಆದರೆ ಅಲ್ಲಿ ಒಂದು ಖಾಲಿ ಬಲಿಪೀಠ ಇಟ್ಟಿದ್ರು. ನಾವೆಲ್ಲ ದೇವರು, ನಮ್ಗೆ ಗೊತ್ತಿರೋ ಎಲ್ಲ ದೇವರನ್ನ ಮಾಡಿದ್ದೀವಿ, ಅಕಸ್ಮಾತ್ ಈ ದೇವರು ಅಲ್ಲದೆ ಇನ್ಯಾರೋ ಒಬ್ಬರು ಇರ್ಬೋದು, ಅದಕ್ಕೋಸ್ಕರ ಒಂದು ಬಲಿಪೀಠ ಎಂಪ್ಟಿಯಾಗಿ ಸೀಟ್ ಮಾಡಿ ಗುಡಿ ಮಾಡಿ ಇಟ್ಟಿದ್ರಂತೆ. ಪೌಲನ ಕಣ್ಣಿಗೆ ಅದು ಬಿತ್ತು. ಅದೇ ಎಂಟಿ ಬಲಿಪೀಠ ಅಲ್ಲಿ ಮೇಲೆ ಬಂದಿತ್ತು, ತಿಳಿಯದ ದೇವರಿಗೆ ಅಂತ ಬೋರ್ಡ್ ಹಾಕಿದ್ರಂತೆ. ಯಾರು ಇದು, ಇಷ್ಟು ದೇವರುಗಳು ನಾವು ನೋಡಿದ್ದೇವೆ, ಇದಲ್ಲದೆ ಇನ್ಯಾರು ಇರುದಾದರೆ ಅವನು ಬಂದು ಇಲ್ಲಿ ಕೂತ್ಕೊಳ್ಳಿ ಎಂಬುದಾಗಿ ಪೌಲ ಅದೇ ವಾಕ್ಯ ಅಲ್ಲಿ ಬರಲ್ಬಿಟ್ಟಿದ್ದಲ್ಲ, ತಿಳಿಯದ ದೇವರಿಗೆ ಎಂಬುದಾಗಿ ಅಲ್ಲಿ ಬೋರ್ಡ್ ಹಾಕಿದ್ರು. ಪೌಲ ಅದೇ ವಾಕ್ಯ ಇಟ್ಕೊಂಡು, ನೀವು ತಿಳಿಯದಿರುವ ದೇವರನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಭೂಮ್ಯಾಕಾಶ ಉಂಟು ಮಾಡಿದ ಆತನು, ಭೂಮಿಯಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದವನು, ಸ್ವರ್ಗ ಮತ್ತು ಪಾತ್ರಗಳನ್ನು ಉಂಟು ಮಾಡಿದವನು, ಆತನು ಕೈಯಲ್ಲಿ ಮಾಡಿದ ಗುಡಿಯಲ್ಲಿ ವಾಸಿಸತಕ್ಕವನಲ್ಲ. ಅಲ್ಲಿ ಅವರು ಆ ರೀತಿ ಸುವಾರ್ತೆಯನ್ನು ಹೇಳ್ತಾನೆ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗವನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷ ಮಾಡಿ ಭೂಮಂಡಲದೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡವರೋ ಎಂದು ಆ ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಅಲ್ಲಿ ಆ ವಾಕ್ಯ ಹೇಳಿ ಆತನಿಗೆ ಅಲ್ಲಿ ಸುವಾರ್ತೆ ಸಾರ್ತಾನೆ. ಇವತ್ತು ಜನರಿಗೆ ದೇವರು ಬೇಕು, ಆದರೆ ನಿಜವಾದ ದೇವರು ಯಾರು, ನಮಗೆ ನಿತ್ಯತ್ವಕ್ಕೆ ಸೇರಿಸುವ ದೇವರು ಯಾರು? ಈ ಲೋಕದಲ್ಲಿ ನಾವು ದೇವರಂತ ಅನೇಕ ಜನರು ಪೂಜೆ ಮಾಡಿದುಂಟು ಮಾಡ್ತಾರೆ, ಆದರೆ ನಮ್ಮನ್ನು ಉಂಟು ಮಾಡಿದ ದೇವರು ಯಾರು, ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡುವ ದೇವರು ಯಾರು? ಅದು ಇವತ್ತು ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು, ನಮಗೆ ರಕ್ಷಣೆ ಕೊಡಿದವರು. ಅದನ್ನೇ ಪೌಲ ಹೇಳ್ತಾನೆ, ನಿಮಗೆ ತಿಳಿಯದ, ನೀವೇನು ತಿಳಿಯಿಲ್ವೋ ಆ ದೇವರ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಅಲ್ಲಿ ಪೌಲ ಹೇಳ್ತಾನೆ. ಇಲ್ಲಿ ನಾವು ಧ್ಯಾನ ಮಾಡ್ತಿದ್ವಿ, ಯೇಸುಸ್ವಾಮಿ ಈ ಲೋಕಕ್ಕೆ ಬಂದ ಉದ್ದೇಶ,
ಕಲ್ವಾರಿ ಕುರುಜಿಲಿ ಆತನ ಪ್ರಾಣ ಕೊಡುವ ಉದ್ದೇಶ ನಾವು ನೋಡ್ತೇವೆ. ಲೋಕ ಎಲ್ಲ ಆದಾಮನ ಒಬ್ಬ ಮಾಡಿದ ಪಾಪದಿಂದ ನಿತ್ಯತ್ವವನ್ನು ಕಳ್ಕೊಳ್ತು. ಅಂದರೆ ಆದಾಮ ಪ್ರತಿನಿತ್ಯ ದೇವರನ್ನು ಭೇಟಿ ಮಾಡ್ತಿದ್ದ. ಯಾವಾಗ ತಿನ್ನಬಾರದು ಹಣ್ಣು ತಿನ್ನುವಾಗ ದೇವರು ಅವ್ರನ್ನ ಭೇಟಿ ಮಾಡಲು ಸ್ಟಾಪ್ ಮಾಡಿದ. ಆಗ ಆತನು ದೇವರು ನನಗೆ ಕಾಣ್ತಾ ಇಲ್ಲ, ಆತನು ಮನಸ್ಸಿಗೆ ಬಂದು ದೇವ್ರನ್ನ ಮಾಡ್ಕೊಳ್ಳಿ ಶುರು ಮಾಡಿದ. ಆದರೆ ದೇವರ ಒಂದು ಅಸ್ತಿತ್ವ ಇಲ್ಲದೆ ಒಂದು ಮರಣದ ಭಯ ಅವರಿಗೆ ಕಾಡ್ತಾ ಇತ್ತು. ಆಲ್ರೆಡಿ ಆತ್ಮಿಕವಾಗಿ ಮರಣ ಹೊಂದೇ ಆಯಿತು. ದೇಹದಲ್ಲಿ ಆತನು ಇನ್ನೂ ಸ್ವಲ್ಪ ವರ್ಷ ಇದ್ದ, ಸುಮಾರು 900 ವರ್ಷ ಚಿಲ್ಲರೆ ಆತನು ಬದುಕಿದ್ದ. ಏನು 900 ವರ್ಷದಲ್ಲಿ ಆತನು ಬದುಕಿದ್ದ ಏನು. ಆದರೆ ಮರಣದ ಭಯ ಅವರಿಗೆ ಕಾಡ್ತಾ ಇತ್ತು. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೀತಾನೆ 2:14 ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೃಷ್ಟಿಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿ ಆದನು. ಯೇಸು ಸ್ವಾಮಿ ಯಾಕೆ ಆತನು ಮಾನವ ರೂಪ ತಾಳಿ ಬಂದ? ಇಡೀ ಮಾನವ ಕುಲ ಅವರು ಮರಣಕ್ಕೆ ಅಂದರೆ ಆತ್ಮೀಕ ಮರಣಕ್ಕೆ ಅವರು ನೇಮಿಸಲ್ಪಟ್ಟಾಗಿತ್ತು, ಯಾಕಂದರೆ ಆದಾಮ ಮಾಡಿದ ತಪ್ಪಿನಿಂದ. ಆದರೆ ಅವರು ತಿರುಗಿ ಹುಟ್ಟಬೇಕೆಂಬುದಾಗಿ ದೇವರ ಉದ್ದೇಶ, ಅಂದರೆ ಯೇಸ್ವಾಮಿ ಅಂಗೀಕರಿಸುವ ಮೂಲಕ ಅವರು ತಿರುಗಿ ಹುಟ್ಟಬೇಕೆಂಬುದಾಗಿ ದೇವರ ಉದ್ದೇಶ. ಅದಕ್ಕೋಸ್ಕರ ಯೇಸ್ವಾಮಿ ತನ್ನ ಸಕಲ ಈಶ್ವರನ ಬಿಟ್ಟು ಪರಲೋಕವನ್ನು ಬಿಟ್ಟು ಲೋಕಕ್ಕೆ ನರಮಾತಾರ ಎತ್ತಿ ಬಂದನು. ಆತನು ತನ್ನ ಮಕ್ಕಳು ರಕ್ತ ಮಾಂಸಧಾರಿ ಆಗಿರುವುದರಿಂದ, ಮಕ್ಕಳಂದರೆ ಕೇವಲ ಯಹೂದಿಗಳು ಮಾತ್ರ ಅಲ್ಲ, ಲೋಕದಲ್ಲಿರುವ ಎಲ್ಲ ಜನರು, ಆಕಾಶದ ಕೆಳಗೆ ಮನುಷ್ಯರು ಕೊಡಲ್ಪಟ್ಟಿರುವ ಎಲ್ಲ ದೇಶದ ಜನರು ಸಹ ಅವರು ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಅವರೂ ಸಹ ರಕ್ತ ಮಾಂಸಧಾರಿಯಾಗಿ ಬಂದನು ಎಂಬುದಾಗಿ. ಅವನು ಅದರಂತೆ ಆದನು. ತನ್ನ ಮರಣದಿಂದಲೇ ಆತನು ಶಿಲುಬೆಯಲ್ಲಿ ಮರಣ ಹೊಂದುವ ಮೂಲಕ ಮರಣಾಧಿಕಾರಿಯನ್ನು, ಮರಣಾಧಿಕಾರಿ ಅಂದರೆ ಸೈತಾನ, ಅಂದರೆ ಸೈತಾನನು ಅಡಗಿಸಿ ಬಿಡುವುದಕ್ಕೂ ಮರಣದ ಭಯದಿಂದ ತಮ್ಮ ಜೀವನದಲ್ಲ ದಾಸತ್ವಗಳಿದ್ದರನ್ನು ಬೆಳೆಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ದಾಸತ್ವ ಯಾವಾಗ ಯೇಸ್ವಾಮಿ ಸುವಾರ್ತೆ ಸಾರ್ಥ ಇರುವ ಸಮಯದಲ್ಲಿ ಯಹೂದ್ಯರು ಅವರಿಗೊಂದು ಪ್ರಶ್ನೆ ಕೇಳ್ತಾರೆ. ಯೇಸ್ವಾಮಿ ಅವರಿಗೆ ಹೇಳ್ತಾನೆ, ಯೋಹಾನ್ ಸುವಾರ್ತೆ 8:10 ನಾವು ನೋಡ್ತೇವೆ, ಆತನು ಈ ಮಾತುಗಳನ್ನು ಆಡುವಾಗ ಅನೇಕರು ಆತನ ನಂಬಿಕೆ ಇಟ್ಟರು. ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯಗಳಲ್ಲಿ ನೆಲೆಗೊಂಡಿ ಇರುವುದಾದರೆ ನಿಜವಾಗಿಯೂ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳ್ಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಯಹೂದ್ಯರಿಗೆ ಅಲ್ಲಿ ಕೆಲವರು ಯೇಸ್ವಾಮಿ ನಂಬಿಕೆ ಇಟ್ಟರು, ಆದರೆ ನೀವು ನನ್ನ ವಾಕ್ಯಗಳನ್ನು ಕೈಗೊಳ್ಳುವುದಾದರೆ ಸತ್ಯವನ್ನು ತಿಳ್ಕೊಳ್ತೀರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡಬಹುದು ಎಂದು ಹೇಳುವಾಗ ಅವರಿಗೆ ಅಲ್ಲಿ ಆಶ್ಚರ್ಯ ಕಾಣ್ತದೆ. ಬಿಡುಗಡೆ ಆಗಲಿಕ್ಕೆ ನಾವು ದಾಸರ ಅಂತ ಹೇಳ್ತಾರೆ, ಅಂದರೆ ಬಿಡುಗಡೆ ಆಗೋದು ಯಾವಾಗ? ದಾಸರಾದ ಮಾತ್ರ ಬಿಡುಗಡೆ. ಅದಕ್ಕೆ ಯೇಸ್ವಾಮಿ ಹೇಳ್ತಾನೆ, ಅದಕ್ಕವರು ನಾವು ಅಬ್ರಹಾಮನ ಸಂತಾನದವರು, ನಾವು ಯಾರಿಗೂ ಎಂದೂ ದಾಸರಾಗಿಲ್ಲ, ನಿಮಗೆ ಬಿಡುಗಡೆ ಆಗುವುದೆಂದು ನೀನು ಹೇಳುವುದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಈ ದಾಸತ್ವ ಏನೆಂದರೆ ಪಾಪದ ಎಂಬ ದಾಸತ್ವ. ಯಾರು ಪಾಪ ಮಾಡ್ತಾರೆ ಅವರು ಪಾಪಕ್ಕೆ ದಾಸರಾಗಿದ್ದಾರೆ. ಈ ದಾಸತ್ವದ ಬಿಡಿಸಲಿಕ್ಕೆ ಈ ಲೋಕದ ಯಾವ ಮನುಷ್ಯನೂ ಸಾಧ್ಯವಾಗಲ್ಲ, ಈ ಪಾಪದಿಂದ ಬಿಡಾಗಲಿಕ್ಕೆ ಯಾವ ಮನುಷ್ಯನಿಂದ ಯಾವ ವೈದ್ಯರೂ ಸಾಧ್ಯ ಆಗಲ್ಲ. ಕೆಲವರು ಅನೇಕ ಅಡಿಕ್ಷನ್ಗಳಿಂದ ಹೊರಗೆ ಬರಲಿಕ್ಕೆ ಅನೇಕ ಟ್ರೀಟ್ಮೆಂಟ್ ತಗೊಳ್ತಾರೆ, ಅದು ತಾತ್ಕಾಲಿಕ, ಮತ್ತೆ ಪುನಃ ಅದೇ ಗುಂಡಿಗೆ ಅವರು ಬೀಳ್ತಾರೆ. ಆದರೆ ಇಲ್ಲಿ ಹೇಳ್ತೀವಿ, ವಾಕ್ಯ ಹೇಳ್ತೀವಿ, ದೇವ್ರ ವಾಕ್ಯ ಹೇಳ್ತೀವಿ, ಯೇಸ್ವಾಮಿ ಹೇಳ್ತಾನೆ, ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ. ಪಾಪ ಎನ್ನುವುದು ದಾಸ, ಅದು ಪರ್ಮನೆಂಟಾಗಿ ಇರುವುದಿಲ್ಲ. ಯಾವಾಗ ಇರುವುದಿಲ್ಲ? ಮಗನು ಶಾಶ್ವತವಾಗಿ ಇರುವನು, ಆದರೆ ದಾಸನು ಟೆಂಪ್ರವರಿ, ಮಗನು ಪರ್ಮನೆಂಟ್. ನಾವು ಯೇಸ್ವಾಮಿ ನಂಬುವ ತನಕ ನಾವು ದಾಸರಾಗಿದ್ವಿ, ಯೇಸ್ವಾಮಿ ನಂಬಿದ ನಂತರ ನಾವು ಮಕ್ಕಳಾದ್ವಿ ದೇವರಿಗೆ. ನಾವು ನೀವೆಲ್ಲ ಯೇಸ್ವಾಮಿ ನಂಬಿದ ಪ್ರತಿಯೊಬ್ಬರು ದೇವರ ಮಕ್ಕಳು. ದಾಸನಿಗೆ ತಂದೆಯ ಮನೆಯಲ್ಲಿ ಯಾವ ಅಧಿಕಾರ ಇಲ್ಲ, ಆಸ್ತಿಯಲ್ಲಿ ಯಾವ ಅಧಿಕಾರ ಇಲ್ಲ,
ಯಾವೊಂದು ಅಧಿಕಾರ ಅವರಿಗಿಲ್ಲ, ಆದರೆ ಮಗನಿಗೆ ಇದೆ. ಇಲ್ಲಿ ಯೇಸುಸ್ವಾಮಿ ಹೇಳ್ತಾನೆ, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆ ಆಗುವುದು. ಮಗನಂದರೆ ಯೇಸುಸ್ವಾಮಿ ಬಿಡುಗಡೆ ಮಾಡಿದರೆ, ಯೇಸುಸ್ವಾಮಿ ಬಿಡುಗಡೆ ಮಾಡಲಿಕ್ಕೋಸ್ಕರವೇ ಆತನು ನರಾವತಾರ ಎತ್ತಿ ಬಂದ. ಅಂದರೆ ನಮ್ಮ ಮಕ್ಕಳು ರಕ್ತ ಮಾಂಸಧಾರಿಯಾಗಿರುವುದರಿಂದ ಆತನು ಅವರಂತೆಯೇ ಆದನು. ಅವರಂತೆಯಾಗಿ ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣದ ಭಯದಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದಲ್ಲಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಆತನು ದೇವ ದೂತನನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಹಾಮನ ಸಂತತಿಯನ್ನು ಕೈ ಹಿಡಿದನೆಂದು ಹಿಡಿದನಷ್ಟೇ. ಆದ್ದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ತಾನು ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದನು. ಯೇಸುಸ್ವಾಮಿ ಈ ಲೋಕದಲ್ಲಿ ಆತನು ಮಾನವ ರೂಪ ತಾಳಿ ಬಂದಿರೋದು ನಮ್ಮನ್ನು ಪಾಪದಿಂದ ಬಿಡಿಸ್ಲಿಕ್ಕೋಸ್ಕರ. ಆತನು ಮಾನವ ರೂಪ ತಾಳಿ ಬಂದನು. ಇವತ್ತು ಯೇಸುಸ್ವಾಮಿನ ಯಾರು ನಂಬ್ತಾರೋ ಪ್ರತಿಯೊಬ್ಬರೂ ಯೇಸುಸ್ವಾಮಿಯ ಮಕ್ಕಳಾಗಿದ್ದೇವೆ, ಪಾಪದಿಂದ ಬಿಡಾಗಿದ್ದೇವೆ. ನೀತಿವಂತರೆಂಬ ವರ ನಮಗೆ ಕೊಡಲ್ಪಟ್ಟಿದೆ. ನೀತಿವಂತರ ವರ ಕೊಟ್ಟ ಮೇಲೆ ನೀತಿವಂತರ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಬಹುಬಲ ಉಳ್ಳದಾಗಿದೆ. ನಾವು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತೀವಿ ದೇವರು ಅವೆಲ್ಲವನ್ನು ನಮಗೆ ಆತನು ಒದಗಿಸಿಕೊಡನಾಗಿದ್ದಾನೆ. ಯಾವ ಕಷ್ಟದಲ್ಲಿ ಸಂಕಟದಲ್ಲಿ ಹೌದು ಹೌದಾದರೆ ದೇವರ ಸನ್ನಲ್ಲಿ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮೆಲ್ಲ ವಿಷಯಗಳಲ್ಲಿ ಆತನು ಬಿಡುಗಡೆ ಮಾಡಿ ಆತನು ನಿಮಗೆ ಜಯಕರ ಕ್ರಿಸ್ತಿಯ ಜೀವಿತ ನಡೆಸಲಿ ಆತನು ಸಹಾಯ ಮಾಡುವಾಗಿದ್ದಾನೆ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಇದುವರೆಗೆ ನೀವು ಯಾರಾದರೂ ಯೇಸುಸ್ವಾಮಿ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಲ್ಲ ಅಂದರೆ ಇಂದು ಒಳ್ಳೆಯ ಅವಕಾಶ. ಯೇಸುಸ್ವಾಮಿ ನಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿರಿ, ಆತನು ಬರಲಿಕ್ಕಿದ್ದಾನೆ. ಆ ರೀತಿ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ ಉಳ್ಳವರು ಮಾತ್ರ ನನ್ನೊಂದಿಗೆ ಈ ಅರಿಕೆ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಸರ್ವಶಕ್ತನಾದ ಪರಲೋಕ ದೊರೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ರಾತ್ರಿ ವೇಳೆ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ನೀನು ಪರಲೋಕದ ಸಕಲ ವೈಶ್ಯರನ್ನು ಬಿಟ್ಟು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದು ಕಲ್ವಾರಿ ಕ್ರೂಜಿಯಲ್ಲಿನ ದೇಹವನ್ನು ಸಜೀವೇಜ್ಯವಾಗಿ ಸಮರ್ಪಿಸಿದಿ. ಬಾಸುಂಡೆ ಹೊಂದಿಕೊಂಡು ನಿನ್ನ ಪರಿಶುದ್ಧಲ್ಲಿ ಸತ್ತು ಹುಣ್ಣಪಟ್ಟು ಮೂರನೇ ಸತ್ವದಿಂದ ಮೃತ್ಯುನ ಎದ್ದು ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಅಪ್ಪ, ನನ್ನೆಲ್ಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದಕ್ಕಾಯ ಸ್ತೋತ್ರ. ನನ್ನನ್ನು ಮಗನಾಗಿ ಸ್ವೀಕಾರ ಮಾಡಿದ್ದಕ್ಕಾಯ ಸ್ತೋತ್ರ. ನನ್ನ ಪರಿಶುದ್ಧಾತ್ಮನನ್ನು ನಂಬಿಕೆಯಿಂದ ಹೊಂದಿಕೊಂಡಿದ್ದೇನೆ. ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಯಾರ್ಯಾರು ಈ ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತರ ಬೋರಮ್ಮನ ದೇವರು ನಿಮ್ಮ ದಯಪಾಲಿಸಿದ್ದಾನೆ, ನೀವು ಪರಲೋಕದ ಸಕಲ ಆತ್ಮೀಯವರಿಗೆ ಬಾಧ್ಯಸ್ಥರಾಗಿದ್ದೀರಿ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ನಿಮಗೆ ಸಂಧಿಸಲ್ಪಡಲಿ. ಸರಿಯಾದ ಸ್ವಸ್ಥ ಬೋಧನೆ ಮಾಡಿ ಸಭೆಗೆ ದೇವರನ್ನು ಸೇರಿಸಲಿ. ನೀವು ಆಶೀರ್ವಾದ ನಿಧಿಗಳಾಗಿದ್ದೀರಿ. ನಾವು ತಿರುಗಿ ನಾಳೆ ರಾತ್ರಿ ಬೇರೆ ಎಪಿಸೋಡಲ್ಲಿ ನಿಮ್ಮೊಂದಿಗೆ ಬರ್ತೇವೆ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ಕಾತ್ಕಾಬಳ್ಳಿ. ನೀವು ಆಶೀರ್ವಿಸಲ್ಪಟ್ಟರು. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಶಲೋಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ಈ ಒಂದು ಕಾರ್ಯಕ್ರಮ ನೋಡಿದ ನಿಮ್ಮನ್ನು ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ಪ್ರತಿದಿನ ಬನ್ನಿ, ವಾಕ್ಯವನ್ನು ಕೇಳಿರಿ. ಕೃಪೆಯ ಕ್ರಾಂತಿ ಈ ಕಾರ್ಯಕ್ರಮ ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು 100% ಮಾರ್ಪಡಿಸುವಂಥದ್ದಾಗಿದೆ. ಸೊ ಅಷ್ಟು ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಸರಿಯಾಗಿ 7:00 ಫೇಸ್ಬುಕ್ ಹಾಗೂ ಯೂಟ್ಯೂಬಲ್ಲಿ ಮಾರ್ನಿಂಗ್ ಡಿವೋಷನ್ ಎಂಬ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸುದೀಪ್ ಡಿಮೆಲೋ ಈ ಒಂದು ಪೇಜ್ ಫೇಸ್ಬುಕ್ಕಲ್ಲಿ ಇದೆ ಹಾಗೂ ಯೂಟ್ಯೂಬಲ್ಲಿ ಕೂಡ ಚಾನಲ್ ಇದೆ. ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬಂದು ಭಾಗವಹಿಸಿರಿ. ದೇವರ ವಾಕ್ಯವನ್ನು ನಾವು ಕೇಳೋಣ. ನಮ್ಮ ಜೀವಿತ ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದೇ ಇಲ್ಲ. ಯು ಆರ್ ಬ್ಲೆಸ್ಡ್.